ಓಕೆ ಕಮ್ ಟು ದಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಹಾಗಾದರೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದರೆ ಏನು ಯಾವುದಕ್ಕೆ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಅನ್ಬೇಕು ಏನು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದರೆ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ ಇನ್ ದ ನಂಬರ್ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ ಇನ್ ದ ನಂಬರ್ ಈಸ್ ಕಾಲ್ಡ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಫಾರ್ ಎಕ್ಸಾಂಪಲ್ 146 ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಡಿಜಿಟ್ಸ್ಗಳಿವೆ ಮೂರು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಹಾಗಾದರೆ 299 ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ಗಳಿವೆ ತ್ರೀ ಸಿಗ್ನಿಫಿಕೆಂಟ್ ಫಿಗರ್ಸ್ಗಳಿವೆ 299 ಅನ್ನೋದೇನು ತ್ರೀ ಸಿಗ್ನಿಫಿಕೆಂಟ್ ಫಿಗರ್ಸ್ಗಳಿವೆ ಹಾಗಾದರೆ 1498 ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ಗಳಿವೆ ನಾಲ್ಕು ಸಿಗ್ನಿಫಿಕೆಂಟ್ ಫಿಗರ್ಸ್ಗಳಿವೆ ಈ ಥರ ಏನು ನಾವು ಕೊಟ್ಟಂಥ ಸಂಖ್ಯೆಗಳಲ್ಲಿ ಕೊಟ್ಟಂಥ ನಂಬರ್ಗಳಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ವ್ಯಾಲ್ಯೂಸ್ಗಳಿವೆ ಅನ್ನೋದನ್ನು ತಿಳ್ಕೋದು ಹಾಗಾದರೆ ಇದಕ್ಕೆ ರೂಲ್ಸ್ಗಳಿವೆ ಕೆಲವು ರೂಲ್ಸ್ಗಳಿವೆ ಆ ರೂಲ್ಸ್ಗಳಿವೆ ಅಂದರೆ ರೂಲ್ಸ್ ಫಾರ್ ಡಿಟರ್ಮೈನಿಂಗ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್ ಕೆಲವಷ್ಟು ರೂಲ್ಸ್ಗಳನ್ನ ಮಾಡಿದ್ದಾರೆ ಆ ರೂಲ್ಸ್ ಪ್ರಕಾರ ನಾವೇನು ಮಾಡ್ಬೋದು ಸಿಗ್ನಿಫಿಕೆಂಟ್ ಫಿಗರ್ಸ್ಗಳನ್ನ ಹೇಳ್ಬೋದು ಹಾಗಾದರೆ ಮೊದಲನೇ ರೂಲ್ ಏನು ಹೇಳುತ್ತೆ ಅಂದರೆ ಆಲ್ ಏನು ಆಲ್ ನಾನ್ ಜೀರೋ ಡಿಜಿಟ್ಸ್ ಸಾರಿ ಡಿಜಿಟ್ಸ್ ಆಗಬೇಕು ಡಿಜಿಟ್ಸ್ ಆಲ್ ನಾನ್ ಜೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆನ್ಸ್ ಜೀರೋ ಅಲ್ಲದ ಯಾವುದೇ ಸಂಖ್ಯೆಗಳನ್ನು ತಗೋರಿ ಅವೇನಾಗಿರ್ತವೆ ಸಿಗ್ನಿಫಿಕೆಂಟ್ ಆಗಿರ್ತವೆ ಅಂತ ಹೇಳ್ತಾರೆ ಹಾಗಾದರೆ ನಾನು ಹೇಳಿದ್ದೆ ಆಲ್ರೆಡಿ 146 ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ಗಳಿವೆ ಇದರಲ್ಲಿ ಮೂರು ಇದೆ 1988 ಇದರಲ್ಲಿ ನಾಲ್ಕು ಸಿಗ್ನಿಫಿಕೆಂಟ್ ಫಿಗರ್ಸ್ಗಳಿವೆ ಹಾಗಾದರೆ ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ಗಳಿವೆ 1 2 3 4 5 6 ಸಿಕ್ಸ್ ಸಿಗ್ನಿಫಿಕೆಂಟ್ ಫಿಗರ್ಸ್ಗಳಿವೆ ಅದೇ ರೀತಿ ನಾವೇನು ಮಾಡ್ಬೋದು 1.1980 89.8 ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ಗಳಿವೆ 1 2 3 4 5 ಸಿಗ್ನಿಫಿಕೆಂಟ್ ಫಿಗರ್ಸ್ಗಳಿವೆ ಈ ಥರ ನಾವೇನು ಮಾಡ್ಬೋದು ಅಂದರೆ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಹೇಳ್ಬೋದು ಮೊದಲನೇ ರೂಲ್ ಪ್ರಕಾರ ಮೊದಲನೇ ನಿಯಮ ಏನಿದೆ ಆಲ್ ನಾನ್ ಜೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್ ಇದರಲ್ಲಿ ಯಾವುದು ಜೀರೋ ಇಲ್ಲ ಇದರಲ್ಲಿ ಯಾವುದು ಜೀರೋ ಅಲ್ಲ ಜೀರೋ ಅಲ್ಲದ ಯಾವುದೇ ಸಂಖ್ಯೆಗಳನ್ನು ತೆಗೆದುಕೊಳ್ಳಿ ಅದರಲ್ಲಿ ಏನಾಗಿರುತ್ತೆ ಸಿಗ್ನಿಫಿಕೆನ್ಸ್ ವ್ಯಾಲ್ಯೂ ಸಿಕ್ಕಿ ಸಿಗುತ್ತೆ ಇನ್ನು ಎರಡನೇದಾಗಿ ಬರೋಣ ದ ಜೀರೋಸ್ ಪ್ಲೇಸ್ಡ್ ಟು ದ ಲೆಫ್ಟ್ ಆಫ್ ದ ನಾನ್ ಜೀರೋ ಡಿಜಿಟ್ ದ ಜೀರೋಸ್ ಪ್ಲೇಸ್ಡ್ ಜೀರೋಸ್ ಪ್ಲೇಸ್ಡ್ ಟು ದ ಲೆಫ್ಟ್ ಲೆಫ್ಟ್ ಈ ಸೈಡ್ ಲೆಫ್ಟ್ ಆಫ್ ದ ನಾನ್ ಜೀರೋ ಡಿಜಿಟ್ ನಾನ್ ಜೀರೋ ಡಿಜಿಟ್ ಯಾವುದು 5 7 6 ಇದು ನಾನ್ ಜೀರೋ ಡಿಜಿಟ್ ನಾನ್ ಜೀರೋ ಡಿಜಿಟ್ನ ಲೆಫ್ಟ್ ಸೈಡ್ನಲ್ಲಿರುವಂಥ ಗಿವನ್ ಫಿಸಿಕಲ್ ಕ್ವಾಂಟಿಟಿ ಈ ಫಿಸಿಕಲ್ ಕ್ವಾಂಟಿಟಿನಲ್ಲಿ ಎಷ್ಟು ಜೀರೋಗಳಿವೆಯೋ ಅದನ್ನು ಕನ್ಸಿಡರ್ ಮಾಡಿದ್ರೆ ದೇ ಆರ್ ನಾಟ್ ಸಿಗ್ನಿಫಿಕೆಂಟ್ ಆ ಫಿಸಿಕಲ್ ಕ್ವಾಂಟಿಟಿನಲ್ಲಿ ಏನಿಲ್ಲ ಈ ಜೀರೋಗಳು ಲೆಫ್ಟ್ ಸೈಡ್ನಲ್ಲಿ ಇದ್ದರೆ ಈ ಡಿಜಿಟ್ನ ಪಾಸಿಟಿವ್ ಡಿಜಿಟ್ನ ಅಂದರೆ ನಾನ್ ಜೀರೋ ಡಿಜಿಟ್ನ ಲೆಫ್ಟ್ ಸೈಡ್ನಲ್ಲಿ ಎಷ್ಟೇ ಜೀರೋಗಳಿದ್ದರೂ ಅದೇನಾಗುತ್ತೆ ಅದು ನೆಗ್ಲಿಜೆನ್ಸಿ ಆಗುತ್ತೆ ಅದು ಸಿಗ್ನಿಫಿಕೆಂಟ್ ಅಲ್ಲ ಹಾಗಾದರೆ ಇದರಲ್ಲಿ ಸಿಗ್ನಿಫಿಕೆಂಟ್ ವ್ಯಾಲ್ಯೂಸ್ ಎಷ್ಟಾಗುತ್ತೆ 3 1 2 3 ಈ ಮೂರೇ ಸಿಗ್ನಿಫಿಕೆಂಟ್ ಫಿಗರ್ಸ್ಗಳು ಸಿಗುತ್ತೆ ಇವೆರಡು ಏನಾಗಿರಲ್ಲ ಏನಾಗಲ್ಲ ಸಿಗ್ನಿಫಿಕೆಂಟ್ ವ್ಯಾಲ್ಯೂಸ್ ಅಲ್ಲ ಈ ರೂಲ್ ಎರಡನೇ ರೂಲ್ ಏನು ಹೇಳುತ್ತೆ ಎರಡನೇ ರೂಲು ಈ ಮೂರು ಏನಾಗುತ್ತೆ ಸಿಗ್ನಿಫಿಕೆಂಟ್ ಫಿಗರ್ಸು ಇವ್ಯಾವೂ ಏನಾಗಲ್ಲ ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗಲ್ಲ ಅಂತ ಹೇಳುತ್ತೆ ಹಾಗಾದರೆ ಈಗ ಹೇಳಿ ಈಗ ನೀವೇ ಹೇಳಿ ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ಗಳಿವೆ ಅಂತ ಓಕೆ ಇದರಲ್ಲಿ ಸಹಜವಾಗಿ ಎರಡು ಸಿಗ್ನಿಫಿಕೆಂಟ್ ಫಿಗರ್ಸ್ಗಳಿವೆ ಹಾಗಾದರೆ ಲೆಫ್ಟ್ ಸೈಡ್ನಲ್ಲಿ ಬರುವಂಥ ನಾನ್ ಜೀರೋ ಡಿಜಿಟ್ಸ್ ನಾನ್ ಜೀರೋ ಡಿಜಿಟ್ಸ್ ಇನ್ ಇವೆರಡು ಏನು ನಾನ್ ಜೀರೋ ಡಿಜಿಟ್ಸು ಈ ಡಿಜಿಟ್ಸ್ಗಳ ಹಿಂದ್ಗಡೆ ಬರುವಂಥ ಯಾವುದೇ ಜೀರೋ ಆಗಿರಲಿ ಅದು ಸಿಗ್ನಿಫಿಕೆಂಟ್ ಆಗಿರಲ್ಲ ಅಂತ ಹೇಳುತ್ತೆ ಎರಡನೇ ರೂಲ್ ಹಾಗಾದರೆ ಇನ್ನೊಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳಿ ಹಾಗಾದರೆ ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ವ್ಯಾಲ್ಯೂಸ್ಗಳು ಇವೆ ಅಂದರೆ ಇದರಲ್ಲಿ ನಾಲ್ಕು ಸಿಗ್ನಿಫಿಕೆಂಟ್ ವ್ಯಾಲ್ಯೂಸ್ಗಳಿವೆ ಉಳಿದ ಎಲ್ಲ ಏನೋ ಏನಾಗುತ್ತೆ ದೇ ಆರ್ ನಾಟ್ ಅ ಸಿಗ್ನಿಫಿಕೆಂಟ್ ವ್ಯಾಲ್ಯೂಸ್ ಅವು ಸಿಗ್ನಿಫಿಕೆಂಟ್ ವ್ಯಾಲ್ಯೂಸ್ ಅಲ್ಲ ಅಂತ ಹೇಳುತ್ತೆ ಹಾಗಾದರೆ ಎರಡನೇ ನಿಯಮ ಏನು ಹೇಳುತ್ತೆ ಅಂದರೆ ದ ಜೀರೋಸ್ ಪ್ಲೇಸ್ಡ್ ಟು ದ ಲೆಫ್ಟ್ ದ ಜೀರೋಸ್
placed to the left of what? Left of what? Left of the non-zero. These are all what? They are not zero. ಇವೆಲ್ಲ ಏನು ಜೀರೋ ಅಲ್ಲ. ಆ ಜೀರೋದ ಲೆಫ್ಟ್ದಲ್ಲಿ ಬರುವಂಥ ಎಲ್ಲ ಡಿಜಿಟ್ಸ್ಗಳು, ಡಿಜಿಟ್ಸ್ ಇನ್ ದ ಗಿವನ್ ಫಿಸಿಕಲ್ ಕ್ವಾಂಟಿಟಿ, ದ ಗಿವನ್ ಫಿಸಿಕಲ್ ಕ್ವಾಂಟಿಟಿ ಆರ್ ನಾಟ್ ಸಿಗ್ನಿಫಿಕೆಂಟ್. ಇವೆಲ್ಲ ಏನು ಸಿಗ್ನಿಫಿಕೆಂಟ್ ಆಗಿರಲ್ಲ. ಹಾಗಾದರೆ ಇದರ ಹಾಗಾದರೆ ಈ ಸಿಗ್ನಿಫಿಕೆಂಟ್ನ ವ್ಯಾಲ್ಯೂ ಎಷ್ಟಾಗುತ್ತೆ? ಈ ಗಿವನ್ ಫಿಸಿಕಲ್ ಕ್ವಾಂಟಿಟಿನ ವ್ಯಾಲ್ಯೂ ಏನಾಗುತ್ತೆ? 4 ಆಗಿರುತ್ತೆ. ಹಾಗಾದರೆ ನೆಕ್ಸ್ಟ್ ಕಾನ್ಸೆಪ್ಟ್, ನೆಕ್ಸ್ಟ್ ರೂಲ್ ಏನು ಹೇಳುತ್ತೆ ಅಂದರೆ, ದ ಜೀರೋಸ್ ಪ್ಲೇಸ್ಡ್ ಟು ದ ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್, ದ ಜೀರೋಸ್ ಪ್ಲೇಸ್ಡ್ ಟು ದ ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್ ಆರ್ ಸಿಗ್ನಿಫಿಕೆಂಟ್ ಅಂತ ಹೇಳುತ್ತೆ. ಈ ರೂಲ್ ಏನು ಹೇಳುತ್ತೆ ಅಂದರೆ, ಇಲ್ಲಿ 100 ಬರೆದು 2 ಸಂಖ್ಯೆಗಳನ್ನ ಕೊಟ್ಟರೆ ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ಗಳಿವೆ ಅಂದರೆ, ಈ ಡೆಸಿಮಲ್ ಪಾಯಿಂಟ್ನಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ಗಳನ್ನ ಬರ್ದಿರ್ತಾರಲ್ಲ ಅಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ಗಳು ಇರುತ್ತೆ. 1, 2, 3, 4, 5. ಹಾಗಾದರೆ ಇದರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ಗಳು ಎಷ್ಟಿದೆ? 5 ಆಗಿದೆ. ಅದೇ ರೀತಿ 400 ಇದರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ಗಳು ಏನಾಗಿವೆ? 1, 2, 3, 4, 5, 6 6 ಸಿಗ್ನಿಫಿಕೆಂಟ್ ಫಿಗರ್ಸ್ಗಳು ಇವೆ. ಅದೇ ರೀತಿ ಏನಾಗಿದೆ? 6 ಸಿಗ್ನಿಫಿಕೆಂಟ್ ವ್ಯಾಲ್ಯೂಸ್ಗಳು ಇವೆ. ಹಾಗೆಯೇ 500 ಬರೆದು ಪಾಯಿಂಟ್ ಅಷ್ಟೇ ಇಟ್ಟರೆ ನಾವು ಎಷ್ಟು ಬೇಕಾದರೂ ನಾವೇನು ಮಾಡ್ಬೋದು? ಸೊನ್ನೆಗಳನ್ನು ಹಚ್ಚಬಹುದು. ಇಲ್ಲಿ ನಾವೇನು ಮಾಡ್ಬೋದು? ಎಷ್ಟು ಬೇಕಾದರೂ ಸೊನ್ನೆಗಳನ್ನು ಹಚ್ಬೋದು. ಹಾಗಾದರೆ ಇದರ ಸಿಗ್ನಿಫಿಕೆಂಟ್ ವ್ಯಾಲ್ಯೂ ಏನಾಗುತ್ತೆ? ಇನ್ಫಿನಿಟಿ ಆಗುತ್ತೆ. ನೀವು ಎಷ್ಟು ಬೇಕಾದರೂ ಸೊನ್ನೆಗಳನ್ನ ಬರಿ, ಇದು ಏನಾಗುತ್ತೆ? ಇನ್ಫಿನಿಟಿ ಆಗುತ್ತೆ. ಹಾಗಾದರೆ ಇಷ್ಟು ಇಪ್ಪತ್ತು ಬರೆದು ಈ ಪಾಯಿಂಟನ್ನು ಬರೆದ್ರೆ, ಡೆಸಿಮಲ್ ಪಾಯಿಂಟನ್ನು ಬರೆದ್ರೆ ಇದರ ಸಿಗ್ನಿಫಿಕೆಂಟ್ ವ್ಯಾಲ್ಯೂ ಏನಾಗುತ್ತೆ? ಇನ್ಫಿನಿಟಿ ಆಗಿರುತ್ತೆ. ಅಲ್ಲಿ ಸಿಗ್ನಿಫಿಕೆಂಟ್ ಪಾಯಿಂಟ್ ಅಂದರೆ ಡೆಸಿಮಲ್ ಪಾಯಿಂಟ್ ಬರೆದು ಅದರಲ್ಲಿ 2 ಸೊನ್ನೆಗಳನ್ನ ಬರೆದ್ರೆ ಓಕೆ, ಅದರಲ್ಲಿ ಏನಾಗಿರುತ್ತೆ? ಸಿಗ್ನಿಫಿಕೆಂಟ್ ವ್ಯಾಲ್ಯೂ 5 ಆಗಿರುತ್ತೆ. ಆದರೆ 20 ಬರೆದು ಅಲ್ಲಿ ಪಾಯಿಂಟನ್ನು ಬರೆದು ಅಲ್ಲಿ ಮುಂದೆ ಏನು ಬರೆದಿಲ್ಲ ಅಂದರೆ ಅದರ ಸಿಗ್ನಿಫಿಕೆಂಟ್ ವ್ಯಾಲ್ಯೂ ಏನಾಗಿರುತ್ತೆ? ಇನ್ಫಿನಿಟಿ ಆಗಿರುತ್ತೆ. ಅದರ ಸಿಗ್ನಿಫಿಕೆಂಟ್ ವ್ಯಾಲ್ಯೂ ಏನಾಗಿರುತ್ತೆ? ಇನ್ಫಿನಿಟಿ ಆಗಿರುತ್ತೆ. ಹಾಗಾದರೆ ನಾವು ಏನು ಡೆಸಿಮಲ್ಸನ್ನು ಬರೀದೇ ಇದ್ದಾಗ ಏನಾಗಿರುತ್ತೆ ಅಂದರೆ, ಅವು ಏನಾಗಿರುತ್ತೆ? ದೇ ಆರ್ ನಾಟ್ ಸಿಗ್ನಿಫಿಕೆಂಟ್. ಅವು ಸಿಗ್ನಿಫಿಕೆಂಟ್ ಆಗಿರಲ್ಲ. ಹಾಗಾದರೆ ಇದರ ಸಿಗ್ನಿಫಿಕೆಂಟ್ ವ್ಯಾಲ್ಯೂ ಏನಾಗುತ್ತೆ? 1 ಮಾತ್ರ ಆಗಿರುತ್ತೆ. ಇದರಲ್ಲಿ ಸಿಗ್ನಿಫಿಕೆಂಟ್ ವ್ಯಾಲ್ಯೂ ಏನಾಗಿರುತ್ತೆ? ಪಾಯಿಂಟ್ ಇಲ್ಲ ಅಂದರೆ ಇದರಲ್ಲಿ ಸಿಗ್ನಿಫಿಕೆಂಟ್ ವ್ಯಾಲ್ಯೂ ಏನಾಗಿರುತ್ತೆ? 2 ಮಾತ್ರ ಆಗಿರುತ್ತೆ. ಪಾಯಿಂಟ್ ಬರೆದಾಗ ಅದರ ಬರೆದು ಪಾಯಿಂಟನ್ನು ಅಷ್ಟೇ ಬರೆದ್ರೆ ಅದರ ಸಿಗ್ನಿಫಿಕೆಂಟ್ ವ್ಯಾಲ್ಯೂ ಏನಾಗಿರುತ್ತೆ? ಇನ್ಫಿನಿಟಿ ಆಗಿರುತ್ತೆ. ಪಾಯಿಂಟನ್ನು ಬರೆದು ಅದರಲ್ಲಿ ಅದರ ಮುಂದ್ಗಡೆ ಎಷ್ಟು ಸೊನ್ನೆಗಳನ್ನು ಕೊಟ್ಟಿರ್ತಾರಲ್ಲ ಅದನ್ನು ಕನ್ಸಿಡರ್ ಮಾಡಿ ಆ ವ್ಯಾಲ್ಯೂಸನ್ನು ಹೇಳಬೇಕು. ಒಂದು ವೇಳೆ ಯಾವುದು ಪಾಯಿಂಟ್ಸ್ ಯಾವುದು ಡೆಸಿಮಲ್ಸನ್ನು ಇಟ್ಟಿಲ್ಲ ಅಂದರೆ ಅದರ ವ್ಯಾಲ್ಯೂ ಏನಾಗಿರುತ್ತೆ? 1, ಇದರಲ್ಲಿ 2. ಈ ಥರ ನಾವೇನು ಮಾಡಬೇಕಾಗತ್ತೆ? ಬರಿಬೇಕಾಗತ್ತೆ. ಅದೇ ರೀತಿ ಏನು, ದ ಜೀರೋ ಪ್ಲೇಸ್ಡ್ ಬಿಟ್ವೀನ್ ದ 2 ನಾನ್ ಜೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಯಾವುದೇ 2 ನಾನ್ ಜೀರೋ ಡೆಸಿಮಲ್ ಸಿಗ್ನಿಫಿಕೆಂಟ್ ವ್ಯಾಲ್ಯೂಸ್ನಲ್ಲಿ ನಡುವೆ ಜೀರೋಗಳು ಬಂದಾಗ ಅದೇನಾಗಿರುತ್ತೆ? ಸಿಗ್ನಿಫಿಕೆಂಟ್ ಆಗಿರುತ್ತೆ. ಹಾಗಾದರೆ ಇದರ ಸಿಗ್ನಿಫಿಕೆಂಟ್ ವ್ಯಾಲ್ಯೂ ಎಷ್ಟು? 4. ಇದರ ಸಿಗ್ನಿಫಿಕೆಂಟ್ ವ್ಯಾಲ್ಯೂ ಎಷ್ಟಾಗುತ್ತೆ? ಇದರ ಸಿಗ್ನಿಫಿಕೆಂಟ್ ವ್ಯಾಲ್ಯೂ ಏನಾಗುತ್ತೆ? 1, 2, 3, 4, 5, 6, 7, 8 ಆಗಿರುತ್ತೆ. ಇದರ ಸಿಗ್ನಿಫಿಕೆಂಟ್ ವ್ಯಾಲ್ಯೂ ಏನಾಗಿರುತ್ತೆ? 8 ಆಗಿರುತ್ತೆ. ಅದೇ ರೀತಿ ಇದರ ಸಿಗ್ನಿಫಿಕೆಂಟ್ ವ್ಯಾಲ್ಯೂ ಎಷ್ಟಾಗಿರುತ್ತೆ? 5 ಆಗಿರುತ್ತೆ. ಇದರ ಸಿಗ್ನಿಫಿಕೆಂಟ್ ವ್ಯಾಲ್ಯೂ ಏನಾಗಿರುತ್ತೆ? 5. ಈ ರೀತಿ ಏನು ಮಾಡ್ಬೋದು ನಾವು ಸಿಗ್ನಿಫಿಕೆಂಟ್ ವ್ಯಾಲ್ಯೂಸನ್ನು ಬರೀಬೇಕಾಗುತ್ತೆ. ಗಾಟ್ ಇಟ್? ಓಕೆ. ಕ್ಯಾಲ್ಕುಲೇಷನ್ ಇನ್ವಾಲ್ವಿಂಗ್ ದಿ ಸಿಗ್ನಿಫಿಕೆಂಟ್ ಫಿಗರ್ಸ್. ಓಕೆ, 1 by 1 ನೋಡೋಣ. ಎಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್. ಎಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ನಲ್ಲಿ ಯಾವ ರೀತಿ ನಾವು ಸಿಗ್ನಿಫಿಕೆಂಟ್ ಫಿಗರ್ಸನ್ನು ನೋಡಬೇಕು ಅಂತ. ಓಕೆ, 2.6 kg ಇದೆ. ಇದಕ್ಕೆ 3.5
4 4 ಕೆ ಜಿನ ಎಡಿಷನ್ ಮಾಡ್ತಾ ಇದ್ದೀವಿ ಏನಾಗ್ತಾ ಇದೆ 10 6 6.04 ಕೆ ಜಿ ನಮಗೆ ಸಿಗ್ತಾ ಇರುವಂಥ ಉತ್ತರ ಓಕೆ ಕೆಲವು ಜನ ಯಾವ ಥರ ಕ್ಯಾಲ್ಕುಲೇಷನನ್ನು ಮಾಡ್ತಾರೆ ಅಂದರೆ 3.44 ಪ್ಲಸ್ 2.6 ಈ ಸಿಕ್ಸನ್ನು ಈ ಜಾಗದಲ್ಲಿ ಬರೆಯೋ ಬದಲು ಇಲ್ಲಿ ಬರೆದು ಕ್ಯಾಲ್ಕುಲೇಷನನ್ನು ಮಾಡ್ತಾರೆ ಈ ರೀತಿ ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ನಮಗೆ ತಪ್ಪಾದ ಆನ್ಸರ್ ಸಿಗುತ್ತೆ ಓಕೆ ಗಾಟ್ ಇಟ್ ಹೌ ಫಸ್ಟ್ ಡಿಜಿಟ್ಸ್ ಇನ್ ದ ಫಸ್ಟ್ ರೋ ಓಕೆ ದೆನ್ ಸೆಕೆಂಡ್ ಒನ್ ಸಬ್ಟ್ರಾಕ್ಷನ್ ಸಬ್ಟ್ರಾಕ್ಷನ್ ಇನ್ ದಿಸ್ ವಾಟ್ ಹ್ಯಾಪನ್ 35.648 ಗ್ರಾಮ್ ಈಸ್ ಸಬ್ಟ್ರಾಕ್ಟೆಡ್ ಬೈ 22.12 kg. Then we are getting 825 point. Then how much? 13.528. This is the answer. For this, in this, what happened? The powers are different. Here power is 2, here power is 3. In order to make the powers in equal, means unique. Here 2.5 is there. Okay, let it as it is. Then here 4.8 is there. That's why we have to write 0.48 into 10 to the power minus 2. Have to write like this. Have to write like this, then you get all the powers are equal. So 2.5 minus 0.48 whole bracket into 10 to the power minus 2 whole bracket into 10 to the power minus 2. Like this we have to write 4.25 minus 0.45 means here what happens? 0.48 means 20. What happens? This is the answer. For this 2.02 is the answer for this. Like this we have to solve. Got this? Here we are considering only addition and subtraction. Next go to the division and multiplication. Okay, ega multiplication matto division anna nodona. In multiplication what happens? Here 5.6 into 10 to the power 10 to the power 5 into 5.6.9 into 10 to the power 8 ide idana multiplication madalu hodre 5.6 into 6.9 whole bracket into 10 to the power, these are bases are same, so we have to add the bases are taken common and add the powers. Then upon adding we are getting what here? 10 to the power 13, isn't it? Then what is the product? Product is 38.64 we are getting. Then after multiplication we need it is in the significant value, so 3.864 into 10 to the power 14. This is the multiplication. Like this we have to multiply it. Then take the another example here, that is 9.8 into 2.5, bases are same here, so multiplied into 10 to the powers minus 2 minus of minus 6, you are getting a 24.650 into 10 to the power minus 8.
we need that is in the scientific notation, that's why 2.450 into 10 to the power. Here we are nearer to the going to what? Positive sign, that's why the negative sign it get reduced here, that is 7. Like this we have to multiply it. Then in order to division here, what happens? 5 ones are 5. How much? 5 5s are 25. Then 5 is remaining here. Here bases are same, so it is in the denominator. When comes to the nominator, what happens here? Plus 30 is there, but after going to the nominator, it having a minus 25 sign. So upon subtract, we are getting 10 to the power 5. Like this, we have to what? Solve the problems. Here also same, 25 ones are 25, 3s are, but what happened here? Here 28 is there, here 8 is there. Then bases are same, so 3 into 10 to the powers minus 8 minus of plus 28. We are getting 3 into 10 to the power 20. Like this, we have to solve the problems in the significant figures. Okay, dimensional analysis. In dimensional analysis, what happens here? 1 mile is equal to 5280 feet, 5280 feet. 1 mile is equal to how much? 1 mile is equal to 5280 feet. 5280 feet is equal to 1.609 kilometer. 1.609 kilometer. Then 1 meter is equal to 39.37 inches. 1 gallon is equal to 3.785412 liter. 1 gallon is equal to how much in liters? 3.785412 liters. Then 1 calorie is equal to 4.184 joules. 1 calorie is equal to how much? 4.184 joules is equal to 2.613 into 10 to the power 9 electron volt. How much? 1 calorie is equal to 4.184 joules, or 1 calorie is equal to 2.613 into 10 to the power minus 9 electron volt. Then 1 electron volt is equal to 1.602 into 10 to the power minus 19 coulomb. 1 electron volt is equal to how much? 1.602 into 10 to the power 19 coulomb. Then 1 horsepower is equal to 746 watt. 1 horsepower is equal to 746 watt. Then 1 mole of gas is equal to at STP, standard temperature and pressure, 1 mole of gas is equal to 22.41. 1 mole of gas is equal to how much? At a STP, 22.41. 1 liter is equal to 1000 ml, or 1 decimeter cube, or 1000 centimeter cube, or cc, cubic centimeter. 1 liter is equal to 1000 ml, or 1 liter is equal to 1 decimeter cube, or 1 liter is equal to 1000 centimeter cube, or cubic centimeter. Then 1 kg is equal to 1000 gram. These are all comes under what? Dimensional analysis. Let take a example. Okay, example anna tegidukollana. A small metal rod is 3 cm long. What is its length in centimeter? So very simple, 1 inch is equal to 1
ಇಂಚ್ ಈಸ್ ಈಕ್ವಲ್ ಟು ಒನ್ ಇಂಚ್ ಈಸ್ ಈಕ್ವಲ್ ಟು ಹೌ ಮಚ್ ಒನ್ ಇಂಚ್ ಈಸ್ ಈಕ್ವಲ್ ಟು 2.54 ಸೆಂಟಿಮೀಟರ್ ಒನ್ ಇಂಚ್ ಈಸ್ ಈಕ್ವಲ್ ಟು ಹೌ ಮಚ್ 2.54 ಸೆಂಟಿಮೀಟರ್ ಬಟ್ ಮೆಟಲ್ ರಾಡ್ ರಾಡ್ ಲೆಂತ್ ರಾಡ್ ಲೆಂತ್ ರಾಡ್ ಲೆಂತ್ ಈಸ್ ಈಕ್ವಲ್ ಟು 3 ಇಂಚ್ 3 ಇಂಚ್ ಮೀನ್ಸ್ 3 × 2.54 ಸೆಂಟಿಮೀಟರ್ ದೆನ್ ಇಟ್ಸ್ ರಾಡ್ ಲೆಂತ್ ಇನ್ ಸೆಂಟಿಮೀಟರ್ ಈಸ್ ಎಷ್ಟಿತ್ತಪ್ಪ 7.62 ಸೆಂಟಿಮೀಟರ್ ಇಟ್ಸ್ ವೆರಿ ಸಿಂಪಲ್ ಫಸ್ಟ್ ವಾಟ್ ಹ್ಯಾಪನ್ಸ್ ದ ಗಿವನ್ ರಾಡ್ ಇಟ್ ಈಸ್ ಇನ್ ದ ಇಂಚಸ್ ವಿ ಕನ್ವರ್ಟ್ ಇಟ್ ಇನ್ ಟು ದ ಸೆಂಟಿಮೀಟರ್ ಲೈಕ್ ದಿಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಸೋ ಮೆನಿ ಥಿಂಗ್ಸ್ ಅಕಾರ್ಡಿಂಗ್ ಟು ದ ಡೈಮೆನ್ಷನಲ್ ಅನಾಲಿಸಿಸ್ ಗಾಟ್ ಇಟ್